ನೋಡಿ ಇಲ್ಲಿ ದೇಶದಲ್ಲಿ ಭಾರತ ದೇಶದಲ್ಲಿ ಇರತಕ್ಕಂಥವರು ಎಲ್ಲರೂ ಭಾರತೀಯ ಪಾಕಿಸ್ತಾನದ ಬಗ್ಗೆ ಅಭಿಮಾನ ಇದ್ದವರು ಎಲ್ಲ ಹೊರಟೋಗಿದ್ದಾರೆ ಪಾರ್ಟಿಷನ್ ಆದಾಗಲೇ ಹೋಗಿದ್ದಾರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ ಯಾವಾಗ ಒಂದು ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ನಾವೇನು ಹುಟ್ಟಿರಲಿಲ್ಲ ಪುಸ್ತಕಗಳು ಓದಿರ್ತಕ್ಕಂಥದ್ದು ಪಾರ್ಟಿಷನ್ ಆಗಬೇಕಾದ್ರೆ ಅವತ್ತೇನು ಎರಡು ಭಾಗದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ನಾಗರಿಕರು ಆ ರಕ್ತಪಾತದಲ್ಲಿ ಜೀವ ಕಳಕೊಂಡಂತವರು ಇದ್ದಾರೆ ಅಂತ ವಾತಾವರಣ ಮತ್ತೆ ಈ ನಾಡಲ್ಲಿ ಹುಟ್ಟಾಗ್ತಕ್ಕಂಥ ಕೆಲಸ ಯಾರು ಮಾಡಬೇಡಿ ಅಂತಕ್ಕಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ವಪಕ್ಷಗಳ ಸಭೆಯನ್ನು ಕರೆದು ಎಲ್ಲರೂ ಕೂಡ ಶಾಂತಿ ಸೌಹಾರ್ದನ ಕಾಪಾಡುವಂತ ಕೆಲಸವನ್ನು ಮಾಡಬೇಕಂತ ನಮ್ಮ ಮಾಡಬೇಕಾಯ್ ಸರ್ಕಾರ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲೇ ಇದನ್ನ ಮಟ್ಟಕೊಳಿಸ್ತಕ್ಕಂಥದ್ದಕ್ಕೆ ಚೂಟ ಹಾಕ್ತಕ್ಕಂಥದ್ದಕ್ಕೆ ಸ್ವಲ್ಪ ಸರಿಯಾದ ರೀತಿ ಸ್ವಲ್ಪ ವರ್ಕ್ ಮಾಡಿದರೆ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಇಷ್ಟೊಂದು ರಾಜ್ಯ ಮಟ್ಟಕ್ಕೆ ಹರಡದೇ ಇರತಕ್ಕಂಥ ರೀತಿಯಲ್ಲಿ ತಾಬದಿಗೆ ತರಬಹುದಾಗಿತ್ತು ಸ್ವಲ್ಪ ಎಲ್ಲ ಎಡವಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಪ್ರತಿ ವರ್ಷ ಚುನಾವಣೆ ಹತ್ರ ಹತ್ರ ತಾದಂಗೆ ಕರಾವಳಿ ಭಾಗದಲ್ಲಿ ಈ ರೀತಿಯ ವಿವಾದಗಳು ಶುರು ಆಗ್ತಾಯಿದವಲ್ಲ ಸರ್ ಇದರಿಂದ ಕರಾವಳಿ ಬೀರ್ ಹೊರಗಡೆ ಬರ್ತಾ ಇದೆಯಲ್ಲ ಈಗ ಕರಾವಳಿ ಭಾಗದಲ್ಲಿ ನಡೀತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇದೆ ಅಲ್ಲಿರ್ತಕ್ಕಂಥದ್ದು ಈ ಒಂದು ವಾತಾವರಣ ನಿರ್ಮಾಣ ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಮತ ಪಡೀತಾ ಇರೋದು ಕರಾವಳಿ ಪ್ರದೇಶ ಇವತ್ತು ಅಭಿವೃದ್ಧಿಗೆ ಹಲವಾರು ರೀತಿಯ ಒಂದು ಪ್ರಕೃತಿಯ ಒಂದು ಸಹಕಾರ ಇದೆ ಅಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಬೆಂಗಳೂರು ನಗರಕ್ಕೆ ಇವತ್ತು ಸರಿಸಮನಾಗಿ ಬೆಳೆಯತಕ್ಕಂಥದ್ದು ಮಂಗಳೂರಿನ ಭಾಗದಲ್ಲಿ ಅವಕಾಶಗಳೇನಿದೆ ಅದಕ್ಕೆ ಒತ್ತು ಕೊಡಬೇಕು ಹೊರತು ರಾಷ್ಟ್ರೀಯ ಪಕ್ಷಗಳು ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಮತ ಪಡೀಲಿಕ್ಕೋಸ್ಕರವಾಗಿ ಆ ಭಾಗದ ಜನರಲ್ಲಿ ಒಂದು ಭಯಭೀತಿಯ ವಾತಾವರಣ ಇನ್ನೂ ಎಷ್ಟು ವರ್ಷ ಮುಂದುವರೆಸ್ತೀರಿ ಅದಕ್ಕೆ ದಯವಿಟ್ಟು ಆಸ್ಪದ ಕೊಡಬೇಡಿ ಅಂತ ಮನವಿ ಮಾಡಿ ನಿರ್ಮಾಣ ಆಗಿದೆ ಇಲ್ಲಿ ನೋಡಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಮುಖ್ಯ ಅಲ್ಲ ಇಲ್ಲಿ ನಾವೆಲ್ಲ ಒಂದು ಅದರಲ್ಲೂ ಕನ್ನಡದಲ್ಲಿ ಕನ್ನಡಿಗರು ಇವತ್ತು ನಾವೆಲ್ಲ ಒಂದು ಅಂತಕ್ಕಂಥವನ್ನ ಕನ್ನಡದ ನೆಲ ಜನದಲ್ಲಿ ಅದನ್ನು ಉಪಯೋಗ ಮಾಡಿ ಬದುಕ್ತಾ ಇರ್ತಕ್ಕಂಥವ್ರು ನಾವು ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ನಾವೆಲ್ಲರೂ ಕನ್ನಡಿಗರು ಅಂತಕ್ಕಂಥ ಭಾವನೆಯಿಂದ ಬದುಕೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಕನ್ನಡ ಪರ ಸಂಘಟನೆ ಜೊತೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀರಿ ಇವತ್ತು ಕನ್ನಡ ಪರ ಸಂಘಟನೆ ಜೊತೆಯಲ್ಲಿ ಮುಖಂಡರ ಜೊತೆ ಸಭೆ ಇರತಕ್ಕಂಥದ್ದು ಪ್ರಾಯೋಗಿಕವಾಗಿ ಮುಂದಿನ ಒಂದು ರಾಜ್ಯದ ಚುನಾವಣೆಯಲ್ಲಿ ಒಂದು ಕನ್ನಡದ ಪರವಾದಂಥ ಒಂದು ಸರ್ಕಾರ ತರತಕ್ಕಂಥ ನಿಟ್ಟಿನಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಒಂದು ಸರ್ಕಾರ ತರತಕ್ಕಂಥ ನಿಟ್ಟಿನಲ್ಲಿ ಯಾವೊಂದು ಕನ್ನಡ ಪರವಾದಂಥ ಸಂಘಟನೆಗಳಿದ್ದಾರೆ ಸಣ್ಣ ಪುಟ್ಟ ಸಂಘಟನೆಗಳು ಅವರವರದೇ ಆದಂಥ ರೀತಿಯಲ್ಲಿ ಕನ್ನಡದ ನೆಲ ಜಲದ ಬಗ್ಗೆ ಹೋರಾಟ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಒಂದುಗೂಡಿಸಿ ಮುಂದಿನ ಚುನಾವಣೆಗೆ ಪ್ರಾದೇಶಿಕ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅವ್ರ ಜೊತೆಯಲ್ಲಿ ಪರಸ್ಪರ ಒಂದು ಮುಕ್ತವಾದ ಚರ್ಚೆಗೆ ಒಂದು ಸಂವಾದ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇನೆ